ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳುತ್ತಾ ಈ ಹೊಸ ದಿನದ ಆಶೀರ್ವಾದಗಳನ್ನು ದೇವರಿಂದ ಪಡೆಯುತ್ತಾ ಅವರ ಸಂದೇಶವನ್ನು ಕೇಳುವುದರ ಮೂಲಕ ಕೃತಾರ್ಥರಾಗೋಣ ಇಂದಿನ ಸಂದೇಶ ಮತ್ತಾಯನ ಶುಭ ಸಂದೇಶದಿಂದ ಅಧ್ಯಾಯ 10 ವಚನ 6 ಅದಕ್ಕೆ ಬದಲು ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಾವು ನಮ್ಮ ವಸ್ತುಗಳನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಕಳೆದು ಹೋದ ವಸ್ತುಗಳನ್ನು ಮೊದಲು ಹುಡುಕಲು ಪ್ರಯತ್ನಿಸುತ್ತೇವೆ ಕಳೆದು ಹೋದ ವಸ್ತುಗಳು ನಮ್ಮ ಬಳಿ ಸೇರುವ ತನಕ ನಾವು ಅದಕ್ಕಾಗಿ ತವಕ ಪಡುತ್ತೇವೆ ಹುಡುಕಿ ಹುಡುಕಿ ಅನೇಕ ಸಲ ಸುಸ್ತಾಗ್ತೀವಿ ಆದರೂ ಆ ಹುಡುಕುವ ಕೆಲಸವನ್ನು ನಾವು ಬಿಡೋದಿಲ್ಲ ಅದನ್ನೇ ಇಂದಿನ ವಾಕ್ಯ ನಮಗೆ ಹೇಳುತ್ತೆ ಪ್ರಭುವಿನ ಸಂದೇಶ ಕಳೆದು ಹೋದ ವ್ಯಕ್ತಿಗಳಿಗಾಗಿ ನೀವು ಹುಡುಕಬೇಕು ಕಳೆದು ಹೋದ ವ್ಯಕ್ತಿಗಳು ಎಲ್ಲಿದ್ದಾರೆ ಎಲ್ಲೋ ಕತ್ತಲೆಯಲ್ಲಿ ಇರಬಹುದು ಅಲೆದಾಡ್ತಾ ಇರಬಹುದು ಆ ವ್ಯಕ್ತಿಗಳನ್ನು ಹುಡುಕಿರಿ ಆ ವ್ಯಕ್ತಿಗಳನ್ನು ಹುಡುಕಿ ಆ ಸರ್ವೇಶ್ವರನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಎಂಬ ಧೀರ ಸಂದೇಶದ ಕರ್ತವ್ಯವನ್ನು ಇಂದಿನ ವಾಕ್ಯ ನಮಗೆ ಹೇಳ್ತಾ ಇದೆ ನಾವು ಯೆರೆಮೀಯ ಪ್ರವಾದಿ 50ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದ್ತೀವಿ ನನ್ನ ಜನರು ದಾರಿ ತಪ್ಪಿದ ಕುರಿಗಳು ಕುರಿಗಾಯಿಗಳು ಅವರನ್ನು ದಾರಿ ತಪ್ಪಿಸಿ ಪರ್ವತಗಳಲ್ಲಿ ಅಲೆದಾಡಿಸಿದ್ದಾರೆ ನನ್ನ ಜನರು ತಮ್ಮ ಬೀಡುಗಳನ್ನು ಮರೆತು ಬೆಟ್ಟ ಗುಡ್ಡಗಳಲ್ಲಿ ತಿರುಗಾಡುತ್ತಿದ್ದಾರೆ ನನ್ನ ಜನರು ತಪ್ಪಿ ಹೋಗಿದ್ದಾರೆ ಅವರನ್ನು ಹುಡುಕಿರಿ ಎಂಬ ಕರೆ ನಮಗೆಲ್ಲರಿಗೂ ಕೀರ್ತನೆ 119 ವಚನ 176 ಪ್ರಭು ದಾರಿ ತಪ್ಪಿದ ಕುರಿ ನಾನು ಪರಾಂಬರಿಸು ನಿನ್ನ ದಾಸನನು ಮರೆಯನು ನಿನ್ನ ಆಜ್ಞೆಗಳನ್ನು ನಾವೆಲ್ಲರೂ ಕೂಡ ಪ್ರಭುವಿನ ಸ್ವಜನರು ಪ್ರಭುವಿನ ವಾಕ್ಯ ಎಂದು ನಮಗೆ ಹೇಳ್ತಾ ಇದೆ ಸ್ವಜನರನ್ನು ಮೊದಲು ಹುಡುಕಿ ನಿನ್ನ ವ್ಯಕ್ತಿಗಳನ್ನು ಮೊದಲು ಹುಡುಕು ನಿನ್ನ ಕುಟುಂಬದವರನ್ನು ಮೊದಲು ಹುಡುಕು ನಿನ್ನ ಕುಟುಂಬದವರು ಕತ್ತಲೆಯಲ್ಲಿ ಅಲ್ದಾಡ್ತಾ ಇದ್ದಾರೆ ನಿನ್ನ ಜೊತೆಯಲ್ಲಿರುವವರು ಅನೇಕರು ತಪ್ಪಿಸಿಕೊಂಡಿದ್ದಾರೆ ಅವರು ಕತ್ತಲೆಯ ಜೀವನವನ್ನು ಜೀವಿಸುವ ವ್ಯಕ್ತಿಗಳು ಆಗಿರುವಾಗ ಅವರನ್ನು ಮೊದಲು ಹುಡುಕಿಕೊಂಡು ನೀನು ಬೆಳಕಿಗೆ ಕರೆದುಕೊಂಡು ಬಾ ಈ ಸಂದೇಶವನ್ನು ಪ್ರಭು ನಮಗೆ ಕೊಡುವಾಗ ನಾವು ಕತ್ತಲೆಯಲ್ಲಿದ್ದೇವ ನಾನು ಪ್ರಭುವಿನ ಮಾರ್ಗವನ್ನು ಬಿಟ್ಟು ತೊರೆದು ಎಲ್ಲೋ ಬೇರೆ ಕಡೆಯಲ್ಲಿ ಜೀವಿಸ್ತಾ ಇದ್ದೇನಾ ಅಥವಾ ನಾನು ಪ್ರಭುವಿನ ಬೆಳಕಿನಲ್ಲಿ ಮುನ್ನಡೆಯುತ್ತಾ ಪ್ರಭುವನ್ನು ಹಿಂಬಾಲಿಸುತ್ತಾ ನಾನು ಹೋಗ್ತಾ ಇದ್ದೇನಾ ಎಂಬ ಪ್ರಶ್ನೆಯನ್ನು ನಮಗೆ ಇಂದಿನ ವಾಕ್ಯ ಕೇಳುವಾಗ ನಾನು ನನ್ನ ಕುಟುಂಬ ಅನೇಕ ಸಲ ಕಳೆದು ಹೋಗಿದೆ ವಿಶ್ವಾಸವನ್ನು ಕಳೆದು ಕತ್ತಲಲ್ಲಿ ನಾನು ತಳ್ಳಲ್ಪಟ್ಟಿದ್ದೀನಿ ಅನ್ಯಾಯ ಅನೀತಿ ಅದಕ್ಷತೆಯ ನಿಮಿತ್ತ ನಾನು ಕಳೆದು ಹೋಗಿದ್ದೀನಿ ನಾನು ಕತ್ತಲೆಯಲ್ಲಿ ಜೀವಿಸುವ ವ್ಯಕ್ತಿಯಾಗಿ ಪ್ರಭುವನ್ನು ಹಿಂಬಾಲಿಸಲು ಸಾಧ್ಯವೇ ಖಂಡಿತವಾಗಿಯೂ ಸಾಧ್ಯವಿಲ್ಲ ಮೊದಲು ಆ ಬೆಳಕನ್ನು ಹುಡುಕು ಮೊದಲು ಆ ಕತ್ತಲೆಯಲ್ಲಿರುವ ವ್ಯಕ್ತಿಗಳನ್ನು ಹಿಂದಕ್ಕೆ ಕರೆದುಕೊಂಡು ಬಾ ನನ್ನ ಕುಟುಂಬದಲ್ಲಿ ದೇವರ ಅನುಗ್ರಹ ಇಲ್ಲದಿದ್ದರೆ ನನ್ನ ಕುಟುಂಬ ಕಳೆದು ಹೋಗಿದೆ ನನ್ನ ಕುಟುಂಬದಲ್ಲಿ ದೇವರ ಆಶೀರ್ವಾದಗಳು ಇಲ್ಲದಿದ್ದರೆ ನನ್ನ ಕುಟುಂಬ ಕಳೆದು ಹೋಗಿದೆ ನನ್ನ ಕುಟುಂಬದಲ್ಲಿ ದೇವರ ಕೃಪಾಸ್ತ ಚಾಚಿದೆ ಇಲ್ಲದಿದ್ದರೆ ನನ್ನ ಕುಟುಂಬ ಕತ್ತಲೆಯಲ್ಲಿ ಜೀವಿಸ್ತಾ ಇದೆ ನಮ್ಮ ಕುಟುಂಬವನ್ನು ಕಳೆದು ಹೋದ ವ್ಯಕ್ತಿಗಳನ್ನು ನಾವೆಲ್ಲರೂ ಕೂಡ ಪ್ರಭುವಿನ ಬಳಿಗೆ ಕರೆತರಲು ಪ್ರಭುವಿನ ಬೆಳಕಿನಲ್ಲಿ ಮುನ್ನಡೆಸಲು ಬೇಕಾದ ವರದಾನಕ್ಕಾಗಿ ಕೇಳೋಣ ತಂದೆಯಾದ ದೇವರೇ ಈಗ ಈ ಮಕ್ಕಳನ್ನು ಹರಸಿರಿ ಆಶೀರ್ವದಿಸಿರಿ ಕೃಪೆ ತೋರಿರಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸ್ವಾರ್ಥದ ನಿಮಿತ್ತ ಅನ್ಯಾಯ ಅನೀತಿಯ ಅದಕ್ಷತೆಯ ನಿಮಿತ್ತ ಕಳೆದು ಹೋಗಿದ್ದೇವೆ ಕಳೆದು ಹೋದಂಥ ನಮಗೆ ನೀವು ಎಚ್ಚರಿಕೆಯನ್ನು ಕೊಡುವಾಗ ನೀವು ನನ್ನ ಸ್ವಜನರು ಕಳೆಯಬೇಡಿ ಎಂಬ ಕರೆಯನ್ನು ನೀವು ನಮಗೆ ಕೊಟ್ಟಿರುವಾಗ ಇಗೋ ಪ್ರಭುವೇ ನಿಮ್ಮಿಂದ ಕಳೆದು ಹೋದಂಥ ಸಂದರ್ಭಗಳು ಅನೇಕ ನಿಮ್ಮಲ್ಲಿ ನಾವು ಹಿಂತಿರುಗಲು ನಿಮ್ಮ ಪ್ರೀತಿಯನ್ನು ಪಡೆದು ನಿಮ್ಮ ಆಶೀರ್ವಾದಗಳಿಗೆ ಪಾತ್ರರಾಗಲು ನಿಮ್ಮ ಬೆಳಕಿನಲ್ಲಿ ಮುನ್ನಡೆಯಲು ಬೇಕಾದಂಥ ವರದಾನ ಕರುಣೆ ಆಶೀರ್ವಾದಗಳನ್ನು ಕರುಣಿಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್.